ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳು. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ, ಅಂದರೆ ಸಂಚಿಕೆ 178 ರಾಜಗುರು ವಶಿಷ್ಠರ ಅಪ್ಪಣೆಯ ಮೇರೆಗೆ ರಾಜದೂತರು ಉಡುಗೆಗಳನ್ನು ತಗೊಂಡುಕೊಂಡು, ಕೊಡುಗೆಗಳನ್ನು ತೆಗೆದುಕೊಂಡು, ರಥಗಳನ್ನು, ವೇಗದ ಕುದುರೆಗಳನ್ನು ತೆಗೆದುಕೊಂಡು ಅಯೋಧ್ಯೆಯಿಂದ ಕೈ ಕೈ ಎತ್ತ ತಮ್ಮ ಪಯಣವನ್ನು ಬೆಳೆಸ್ತಾರೆ. ಆ ಪಯಣದ ಮಾರ್ಗವನ್ನು ವಾಲ್ಮೀಕಿಯವರು ಅಯೋಧ್ಯದಿಂದ ಪ್ರಾರಂಭವಾಗಿ ಗಂಗಾ ನದಿ, ಹಸ್ತಿನಾಪುರ, ಪಾಂಚಾಲ, ಕುಲಿಂಗ, ಬಯಲ್ಕಾ ರಾಜ್ಯ ಅಂದರೆ ಈಗ ಗುಜರಾತದ ಕೆಲವೊಂದು ಭಾಗ ಬರ್ತಿದೆ, ಬಯಲ್ಕಾ ರಾಜ್ಯ ಪ್ರದೇಶಗಳ ಮಾರ್ಗವಾಗಿ, ವಿಷ್ಣುಪಾದ ವಿಪ್ಸಾ ನದಿ ಮಾರ್ಗವಾಗಿ ಅವರು ಕೈಕೈ ರಾಜ್ಯದ ರಾಜಧಾನಿ ರಾಜಗೃಹ ನಗರವನ್ನು ರಾತ್ರಿ ತಲುಪಿದ್ದನ್ನು ಅಲ್ಲಿ ವಿವರಿಸಿ ಹೇಳ್ತಾರೆ. ಮುಂದುವರೆದು ಅವರು ಯಾವ ರಾತ್ರಿ ಕೈಕೈ ನಗರವನ್ನು ತಲುಪ್ತಾರೆ, ರಾಜಗೃಹ ನಗರವನ್ನು ತಲುಪ್ತಾರೆ, ಅದೇ ರಾತ್ರಿ ಭರತನು ಕೆಟ್ಟ ಕನಸು ಕಂಡಿರ್ತಾನೆ. ಆ ಕನಸಿನಲ್ಲಿ ಅವರ ತಂದೆ ದಶರಥರು ಎತ್ತರ ಪರ್ವತದಿಂದ ಸಗಣಿ ಹೊಂಡದಲ್ಲಿ ಬಿದ್ದಿರ್ತಾರೆ, ತೈಲ್ ಕುಡಿದಿರ್ತಾರೆ, ಮತ್ತು ಎಳ್ಳು ಹಣ್ಣು ಅನ್ನ, ಎಳ್ಳು ಅಕ್ಕಿ ಮಾಡಿದಂಥ ಅನ್ನ ತಿಂದು, ಅದರ ಜೊತೆಗೆ ಕೆಲವೊಂದು ಅಪಶಕುನಗಳು ಕಾಣಿಸ್ತವೆ. ಇವು ಅಪಶಕುನ, ಅದರ ಜೊತೆಗೆ ಇನ್ನೂ ಕೆಲವೊಂದು ಅಪಶಕುನಗಳು, ಬತ್ತಿಯ ಸಾಗರ ಇತ್ಯಾದಿಗಳನ್ನು ಕಂಡು ಅವನೇನಾಗ್ತಾನೆ, ದುಃಖಿತ ಆಗಿರ್ತಾನೆ. ಮುಂಜಾನೆ ಎದ್ದು ಅವನ ದುಃಖದ ನೋಡಿಕೊಂಡು ಸ್ನೇಹಿತರೆಲ್ಲ ಮನರಂಜನೆ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿರ್ತಾರೆ. ಮನರಂಜನೆಗಳು ನಡೀತಿದ್ರೂ ಕೂಡ ಅವನ ದುಃಖದಿಂದ ಹೊರಗೆ ಬಂದಿರಲಿಲ್ಲ. ಅದಕ್ಕೆ ಅವನ ಸ್ನೇಹಿತ ಅವನು ಪ್ರಶ್ನೆ ಮಾಡಿದಾಗ, ಯಾಕೆ ಇಷ್ಟೊಂದು ದುಃಖಿತ ಆಗಿದೆ ಅಂದಾಗ, ಅವನು ತಾ ಕಂಡ ಬೆಳಗಿನ ಜಾವದಲ್ಲಿ ತಾನು ಕಂಡ ಕನಸನ್ನು ಹೇಳ್ತಾನೆ. ಅದನ್ನೇ ಮುಂದುವರಿಸಿ, ಕಪ್ಪು ಬಟ್ಟೆಯಲ್ಲಿ ಕಬ್ಬಿಣದ ಆಸನದಲ್ಲಿ ಕುಳಿತ ನನ್ನ ತಂದೆಯನ್ನು ಕಪ್ಪು ಕಂದು ಬಣ್ಣದ ಸೀರೆಯುಟ್ಟ ಸ್ತ್ರೀ ಅವನ ಅಪಹಾಸ್ಯ ಮಾಡುತ್ತಿದ್ದಳು. ಇನ್ನೊಂದು ಅಪಶಕುನ ಹೇಳ್ತಾನೆ ಏನಂದರೆ, ಕಪ್ಪು ಬಟ್ಟೆಯಲ್ಲಿ ಕಬ್ಬಿಣದ ಆಸನದಲ್ಲಿ, ಕಬ್ಬಿಣದ ಪ್ರಯೋಗ ಇದೆ ನೋಡಿ, ಅವಾಗ ಐರನನ್ನು ಉಪಯೋಗ ಮಾಡ್ತೀವಿ ಅಂದರೆ, ಇದು ಯಾವುದಂದರೆ ತಾಮ್ರ, ಈಗ ಬ್ರಾಂಜ್ ಏಜ್ ಅಂತ ಬರ್ತಿದೆ, ಅಂದರೆ ಲೋಹಗಳನ್ನು ಬಳಸ್ತಿದ್ರು, ಬಳಸುವ ಒಂದು ಕಲೆ ಮತ್ತು ವಿಜ್ಞಾನ ಗೊತ್ತಿತ್ತು ಅವರಿಗೆ. ಅಂತಹ ಯುಗದಲ್ಲಿ ನಡೆದಂತಹ ಇದು ಆ ಕಾಲಘಟ್ಟವನ್ನು ಸೂಚಿಸ್ತಿದೆ. ಅಲ್ಲಿ ಕಬ್ಬಿಣ ಆಸನದಲ್ಲಿ, ಬಂಗಾರದ ಆಸನ ಅಲ್ಲ, ಕಟ್ಟಿಗೆದು ಸುಗಂಧ ಶ್ರೀಗಂಧ ಕಟ್ಟಿಗೆ ಆಸನ ಅಲ್ಲ, ಇದು ಕಬ್ಬಿನಿಂದ ಮಾಡಿದಂಥ ಆಸನ. ಆ ಆಸನದಲ್ಲಿ ನಮ್ಮಪ್ಪ ಕುಳಿತಿದ್ದ. ಮುಂದು ಅವನ ಮುಂದೆ ಕಪ್ಪು ಮತ್ತು ಕಂದು ಬಣ್ಣದ ಸೀರೆಯನ್ನುಟ್ಟ ಒಬ್ಬ ಸ್ತ್ರೀ ನಮ್ಮಪ್ಪನನ್ನು ಅಪಹಾಸ್ಯ ಮಾಡುತ್ತಿದ್ದಳು. ಇಂಥ ಒಂದು ಕೆಟ್ಟ ಕನಸನ್ನು ಕಂಡೆ. ಮೈಗೆ ಗಂಧ ಲೇಪಿಸಿ ಕೆಂಪು ಹೂಗಳ ಹಾರ ಧರಿಸಿ ಕತ್ತೆಗಳ ರಥದಲ್ಲಿ ಕುಳಿತು ದಕ್ಷಿಣದತ್ತ ಪಯಣಿಸುವುದನ್ನು ಕಂಡೆ. ಮತ್ತೊಂದು ಆ ಥರ ಮೂಲಕ ಮತ್ತೊಂದು ಕಾಣ್ತಾರೆ. ಏನಂದರೆ ಮೈ ತುಂಬ ಎಲ್ಲ ಗಂಧ ಹಚ್ಕೊಂಡಿರ್ತಾನೆ, ಕೆಂಪು ಹೂ, ಕೆಂಪು ಅಂದರೆ ಇವೆಲ್ಲ ಅಪಶಕುನಗಳ ಸಂಕೇತಗಳಿವೆ, ಅದನ್ನು ಹಾಕ್ಕೊಂಡು ಧರಿಸಿಕೊಂಡು ಕುದುರೆಗಳ ರಥ ಅಲ್ಲ ಕತ್ತೆಗಳ ರಥದಲ್ಲಿ ಕುಳಿತು ದಕ್ಷಿಣದತ್ತ, ದಕ್ಷಿಣ ಅಂದರೆ ಇಲ್ಲಿ ಸಾಂಕೇತಿಕವಾಗಿ ಯಮನ ಲೋಕ ಅಂತ ಹೇಳ್ತಾರೆ. ದಕ್ಷಿಣದತ್ತ ಹೋಗೋದಂದರೆ ಯಮನ ಲೋಕ. ಈಗೇನು ಶ್ರೀಲಂಕಾದಲ್ಲ, ಶ್ರೀಲಂಕಾದ ಒಂದು ಭೂಶಿರ ಬರ್ತಿದೆ, ಆ ಭೂಶಿರದ ಕೆಲವೊಂದು ಪರ್ವತ ಇದೆ, ಆ ಪರ್ವತದ ಆಚೆಗಡೆಗೆ ಯಮಲೋಕ ಇದೆ ಅನ್ನುವಂಥದ್ದು ಹಿಂದಿನ ಒಂದು ಸಾಹಿತ್ಯಗಳಲ್ಲಿ ಬಂದಂಥದ್ದು. ಎಲ್ಲ ಧರ್ಮ ಪುರಾಣಗಳಲ್ಲಿ ಎಲ್ಲ 22 ಕಡೆ ಜನ ಆ ಕಡೆಗೆ ಏನಿದೆ ಯಮಲೋಕ ಇದೆ ಅಂತ ಹೇಳ್ತಾರೆ. ಅದನ್ನು ಇಲ್ಲಿ ಏನು ಮಾಡ್ತಿರ್ತಾನೆ, ಅಯೋಧ್ಯದಿಂದ ಕತ್ತಿ ರಥದಲ್ಲಿ ಕೂತ್ಕೊಂಡು ದಕ್ಷಿಣದತ್ತ ಹೊಂಟಿರ್ತಾನೆ ನಮ್ಮಪ್ಪ ಅಂತ ಹೇಳ್ತಾನೆ. ಇಂತಹ ಕನಸು ಕಂಡೆ ನಸುಕಿನಲ್ಲಿ ನಾನು, ಇಲ್ಲವೇ ದಶರಥ, ಇಲ್ಲವೇ ಲಕ್ಷ್ಮಣ ಸಾಯಬಹುದು. ಈ ಅಪಶಕುನಗಳನ್ನು ನೋಡಿದ್ರೆ ನಾಯರ ಸಾಯಬೇಕು ಅಂದರೆ ಭರತ ಹೇಳ್ತಾನೆ ಸ್ವಂತಕ್ಕೆ ನಾಯರ ಸಾಯಬೇಕು, ಇಲ್ಲಂದ್ರೆ ನನ್ನ ತಂದೆ ದಶರಥ ಸಾಯಬೇಕು, ಇಲ್ಲಂದ್ರೆ ನನ್ನ ತಮ್ಮ ಲಕ್ಷ್ಮಣ ಸಾಯಬೇಕು. ನಾವು 3 ಸಾವದ ಸಂಕೇತ ಇದು ಈ ಅಪಶಕುನ ಹೇಳ್ತಾ ಇದೆ. ನಮ್ಮ 3 ಒಬ್ಬರು ಯಾರೇ ಸಾಯುವಂಥ ಕಾಲ ಬಂದಿದೆ ಅಂತ ತನ್ನ ಸ್ನೇಹಿತನಿಗೆ ಭರತ ಹೇಳ್ತಾನೆ. ಈ ಕಾರಣದಿ ನನ್ನ ಹೃದಯ ಒಡೆದಿದೆ. ಇದನ್ನು ತಿಳ್ಕೊಂಡ ಇದೇನು ಕನಸುಗಳನ್ನು ಕಂಡು ಅಪಶಕುನಗಳನ್ನು ನನ್ನ ಹೃದಯ ಒಡೆದು ಹೋಗಿದೆ. ಅದಕ್ಕೆ ನನಗೆ ದುಃಖ, ನನ್ನ ಗಂಟಲು ಒಣಗುತ್ತಿದೆ, ಮನಸ್ಸಿಗೆ ಸಮಾಧಾನ ಇಲ್ಲ, ನಿನ್ನೊಂದಿಗೆ ಬೆರೆಯಲಾಗುತ್ತಿಲ್ಲ ಸ್ನೇಹಿತ. ನೀನು ಎಷ್ಟೇ ಮನೋರಂಜನೆ ಏರ್ಪಾಡು ಮಾಡಿದ್ರು ಸಹಿತ
ಮನಸ್ಸು ಏನಾಗ್ತದೆ, ನನ್ನ ಗಂಟ್ಲು ಆರ್ತಾ ಇದೆ, ದುಃಖ ಆಗ್ತಾ ಇದೆ, ಹೃದಯ ಒಡೆದು ಹೋಗಿದೆ. ಅದಕ್ಕೆ ಈ ಒಂದು ದುಃಖದಾಗ ನೀನು ಏನು ಮನರಂಜನೆ ಏರ್ಪಾಡು ಮಾಡಿದ್ದಿಲ್ಲ, ಅದರಾಗ ನನಗೆ ಅಭಿರುಚಿ ಇಲ್ಲ, ಅದಕ್ಕೆ ನಾನು ದುಃಖಿಸ್ತಾ ಇದ್ದೇನೆ ಅಂತ ಹೇಳಿ ತನ್ನ ಸ್ನೇಹಿತಕ್ಕೆ ಮಾಡಿದ ಪ್ರಶ್ನೆಗೆ ಭರತನು ಈ ರೀತಿಯಾಗಿ ಉತ್ತರ ಹೇಳ್ತಾನೆ. ಈ ಭಯಾನಕ ಹೆದರಿಕೆ ನನ್ನ ಮನಸ್ಸಿನಿಂದ ದೂರು ಸರಿಯುತ್ತಿಲ್ಲ. ಅವೇನು ಕನಸ್ಕಂಡಿನ ಮುಂಜಾನೆ ಜಾವ ಇದ್ರಾಗ ಜಾವ ಮುಂಜಾವಿನಲ್ಲಿ ಇವತ್ತರೂ ಇದೆ. ಭಾಳ ಜನ ಅಂದ್ಕೊಳ್ತಾರೆ ಮುಂಜಾವಿನ ಕನಸ್ಕಂಡಿದ್ದು ಸರಿ ಆಗ್ತಾವೆ, ಕರೆಕ್ಟ್ ಆಗ್ತಾವೆ, ಅವು ಸಂಕೇತಗಳನ್ನು ಬಂದಿರ್ತಾವೆ, ಮುಂದೆ ಘಟಿಸಬಹುದಾದಂತಹ ಘಟನೆಗಳದ್ದೇನಿದೆಲ್ಲ ದುಃಖ ಒಳ್ಳೆಯದಿದ್ದರೆ ಒಳ್ಳೆಯ ಶಕುನಗಳು ಬರ್ತಾವೆ, ಕೆಟ್ಟಿದ್ದರೆ ಕೆಟ್ಟ ಕನಸುಗಳು ಬರ್ತಾವೆ. ಅದಕ್ಕೆ ಇನ್ನೂ ಕೆಲವೊಂದು ಮಂದಿ ಕನಸಿನ ಬಗ್ಗೆ ಹೇಳ್ತಾರೆ ಅಸ್ವಸ್ಥ ಮನಸ್ಸಿನಿಂದ ಆಗ್ತಿದೆ. ಶೇಕ್ಸ್ಪಿಯರ್ ಹೇಳ್ತಾರೆ ಇವೆಲ್ಲ ಮನಸ್ಸಿನ ಕೂಸುಗಳು, ಇವು ಅಸ್ವಸ್ಥ ಮನಸ್ಸಿನ ಕೂಸುಗಳು ಅಂತ ಹೇಳ್ತಾರೆ. ಕನಸಿನ ಬಗ್ಗೆ ಬೇರೆ ಬೇರೆಯವರು ಬೇರೆ ರೀತಿ ವ್ಯಾಖ್ಯಾನ ಕೊಟ್ಟಾರೆ. ಆದರೆ ಇಲ್ಲಿ ವಾಲ್ಮೀಕಿಯವರು ಏನು ಮಾಡ್ತಾರೆ ತಮ್ಮ ರಾಮಾಯಣದ ಉದ್ದಕ್ಕೂ ಕನಸು ಅಂದರೆ ಮುಂದೆ ಸಂಭವಿಸಬಹುದಾದ ಘಟನೆಗಳ ಸಂಕೇತ, ಮುಂಚಿತವಾಗಿ ಅವು ಬಂದು ಹೇಳ್ತಾವ, ಅವು ಒಂದು ತೋರಿಸ್ಕೊಡ್ತಾವ ಅನ್ನುವಂಥದ್ದು ಆ ಒಂದು ನಂಬಿಕೆ ಏನಿದೆ ಆ ನಂಬಿಕೆ ಇವತ್ತಿನವರೆಗೂ ಇದೆ. ಭಾಳಷ್ಟು ಹಳ್ಳಿಗಳಲ್ಲಿ ಕೇಳ್ರಿ ನೀವು, ಹಳ್ಳಿ ಅಷ್ಟೆಲ್ಲ ಶೇರ್ದಾಗ ಓದಿದವ್ರಿಗೆ ಕೇಳ್ರಿ, ಒಂದೊಂದು ಪರ್ಟಿಕ್ಯುಲರ್ಲಿ ಮುಹೂರ್ತದಾಗ ಯಾವ್ಯಾವ ಅಂದರೆ ಮುಂಜಾವಿನಲ್ಲಿ ಬಿದ್ದಂಥ ಕಣ ಸರಿ ಆಗ್ತಿದೆ, ರುಚಿ ಹೋಗೋದಿಲ್ಲ ಅಂತ ಭಾಳ ಜನದಲ್ಲಿ ಈ ಒಂದು ನಂಬಿಕೆ ಇದೆ. ಅದಕ್ಕೆ ಅವನು ಅದೇ ಮಾನಸಿಕ ಸ್ಥಿತಿಯನ್ನು, ಸಾಮಾಜಿಕ ಮಾನಸಿಕ ಸ್ಥಿತಿಯನ್ನು ಭರತ ಹೇಳ್ತಾನೆ. ಮುಂಜಾವಿನಲ್ಲಿಂದ ಕೆಟ್ಟ ಕನಸು ಕಂಡೇನೆ, ಅದಕ್ಕೆ ನಾನು ಯಾವಾದರೂ ಅಪಶಕುನ ಈ ಸಾವಿನ ಸುದ್ದಿ ಕೇಳ್ತೇನೆ ನಾನು ಅನ್ನೋದು ನನ್ನ ಮನಸ್ಸು ಭಾಳ ದುಃಖಿತವಾಗಿದೆ ಅಂತ ಹೇಳ್ತಾನೆ. ಅದು ಅಯೋಧ್ಯ ರಾಜನ ಬಗ್ಗೆ ಕೆಟ್ಟ ಸಮಾಚಾರ ಇರಬಹುದು. ಅದು ಮುಂದೆ ಅಯೋಧ್ಯ ರಾಜನ ನಮ್ಮ ತಂದೆ ಕುರಿತೇನೆ ಕೆಟ್ಟ ಸಮಾಚಾರನೂ ಅದು ನನಗೆ ಕೊಟ್ಟಿದೆ ಅಂತ ಹೇಳಿ ತನ್ನ ಸ್ನೇಹಿತನಿಗೆ ಭರತ ಹೇಳ್ತಾನೆ. ಭರತ ಅಂದು ನಸುಕಿನಲ್ಲಿ ಕಂದ ಕನಸು ಹೇಳುತ್ತಿದ್ದ ಅದೇ ವೇಳೆ ಅಯೋಧ್ಯ ರಾಜ್ಯದತ್ರ ಪ್ರವೇಶ. ಇದನ್ನು ಹೇಳುತ್ತಾಗನ ಅವರು ಅವಾಗನ ಬಂದಿರ್ತಾರೆ. ವಂದನೆ ಅರ್ಪಿಸಿದರು ರಾಜದೂತರು ಕೈಕೇಯಿ ರಾಜ. ಕೈಕೇಯಿ ರಾಜನಿಗೆ ಅಯೋಧ್ಯ ರಾಜದೂತರು ವಂದನೆಗಳನ್ನು ಅರ್ಪಿಸ್ತಾರೆ. ಯುಧಜೀತ ಅಂದರೆ ಭರತನ ಸೋದರ ಮಾವ, ಅಂದರೆ ಕೈಕೇಯಿ ಅನ್ನ. ಕೈಕೇಯಿ ಅನ್ನ ಭರತನ ಸೋದರ ಮಾವ. ಕೈಕೇಯಿ ಭರತನ ತಾಯಿ. ಕೈಕೇಯಿಯ ಸಹೋದರ ಯಾರಪ್ಪ ಅಂದರೆ ಇವು ಯುಧಜೀತ. ಅದಕ್ಕೆ ಯುಧಜೀತ ಭರತರಿಗೆ ಅವ್ರು ಬಂದು ಕೈ ಮುಗಿದು ದುಡಿತಾರೆ. ಯಾರು? ಅಯೋಧ್ಯ ರಾಜದೂತರು. ವಶಿಷ್ಠರು ಮಂತ್ರಿಗಳು ನಿಮ್ಮ ಯೋಗಕ್ಷೇಮ ಕೇಳಿರೋರು. ಮೊದಲೇದಂದರೆ ಫಸ್ಟ್ ಕುಶಲೋಭಾರ ಅಂತ ಹೇಳಿದೆ ನಾವು. ಅಂದರೆ ಏನು ರೀ ನಾವು ಕಡೆಲ್ಲ ಅಯೋಧ್ಯೆಗೆಲ್ಲ ಆರಾಮಿದೆ ಮತ್ತು ಅವರು ನಿಮ್ಮದ ಕುಶಲೋಭಾರವನ್ನು ಕೇಳ್ಯಾರ, ನಿಮ್ಮ ಬಗ್ಗೆ ಕೇಳ್ಯಾರ ಅಂತ ಹೇಳ್ತಾರೆ. ಯೋಗಕ್ಷೇಮವನ್ನು ಕೇಳ್ಯಾರ. ಭರತರಿಗೆ ತಕ್ಷಣ ಅಯೋಧ್ಯೆಗೆ ಬರಲು ಹೇಳಿರೋರು. ನಿಮ್ಮದ ಯೋಗಕ್ಷೇಮ ವಿಚಾರ ಮಾಡ್ಯಾರ ಮತ್ತು ತಕ್ಷಣ ಇದೇ ಗಳಿಗೆ ನಮ್ಮ ಜೊತೆಗೆ ಅಯೋಧ್ಯೆಗೆ ಬರುವಂತೆ ಹೇಳ್ಯಾರ ಅಂತ ರಾಜದೂತರು ಭರತನಿಗೆ ಹೇಳ್ತಾರೆ. ಓ ಭರತ, ಬಟ್ಟೆ ಆಭರಣ ಕೊಡುಗೆಗಳನ್ನು ನಿನ್ನ ಸೋದರ ಮಾವ ಯುಧಜೀತ ವ ಕೈಕೇಯಿ ರಾಜನಿಗೆ ಕೊಡು. ನಾವು ಬರೋ ಕಾಲಕ್ಕೆ ಉಡುಗೆಗಳನ್ನು ತಂದೇವೆ, ಅವನ್ನ ನಿಮಗೆ ಮತ್ತು ನಿಮ್ಮ ರಾಜನಿಗೆ ಕೈಕೇಯಿ ರಾಜನಿಗೆ ಉಡುಗೆಗಳನ್ನು ತಂದೇವೆ, ಇವನಿಗೆ ಕೊಡು ಅಂತ ಹೇಳಿ ರಾಜದೂತರು ಯುಧಜೀತನಿಗೆ ತಾವು ತಂದಂತಹ ಕೊಡುಗೆಗಳನ್ನು ಕೊಡ್ತಾರೆ. ಕೊಡುಗೆಗಳನ್ನು ಪಡೆದು ಭರತ ರಾಜದೂತರನ್ನು ಸತ್ಕರಿಸುತ್ತಾ ನುಡಿದನು. ಅವನ ಮಾವನ ಜೊತೆಗೆ ಸೇರಿಕೊಂಡು ಭರತನು ಆ ಕೊಡುಗೆಗಳನ್ನು ಸ್ವೀಕಾರ ಮಾಡ್ತಾನೆ. ಭರತನೂ ಕೊಡುಗೆ ತಂದಿರ್ತಾರೆ, ರಾಜನೂ ಕೊಡುಗೆ ತಂದಿರ್ತಾರೆ, ಅವ್ರ ಸೋದರಮಾದಂಥ ರಾಜಕುಮಾರ ಯುಧಜೀತನಿಗೂ ಕೊಡುಗೆಯನ್ನು ತಂದಿರ್ತಾರೆ. ಸ್ವೀಕಾರ ಮಾಡಿಕೊಂಡು ಭರತ ರಾಜದೂತರಿಗೆ ನುಡಿತಾನೆ. ಯಾವ ಕೈಕೇಯಿ ಇದ್ರದ್ದು ಯಾವುದು ಅಯೋಧ್ಯ ರಾಜದೂತರಿಗೆ ನುಡಿತಾನೆ. ನನ್ನ ತಂದೆ ದಶರಥ ಖಂಡಿತವಾಗಿ ಸುರಕ್ಷಿತವಾಗಿ ಹನೇ ನೋಡಿ ಬೆಳಗಿನ ಜಾವದ ಕನಸು ಕಂಡಿರ್ತಾರೆ. ಇವರು ಮುಂಜಾನೆ ಅದ ಟೈಮಿಗೆ ಕಣ ಬರ್ತಾರೆ, ರಾತ್ರಿ ಬಂದಿರ್ತಾರೆ, ಅವರು ಮುಂಜಾನೆ ಬೆಟ್ಟಿಗೆ ಬಂದುಬಿಡ್ತಾರೆ. ಬಂದುಬಿಟ್ಟಾಗ ಅವ ಮೊದಲು ಕೇಳೋ ಪ್ರಶ್ನೆ ಏನಂದರೆ ನಮ್ಮ ತಂದೆ ಸುಖವಾಗಿದ್ದಾರೆ, ನಮ್ಮ ತಂದೆ ಸುರಕ್ಷಿತವಾಗಿದ್ದಾರೆ, ಒಳ್ಳೆ ಚೆನ್ನಾಗಿದ್ದಾರೆ ಅಂಥೇಳಿ ಅಪ್ಪನ ಒಂದು ಯೋಗಕ್ಷೇಮದ ಬಗ್ಗೆ ಭರತ ಆ ರಾಜದೂತರನ್ನು ಕೇಳ್ತಾನೆ. ರಾಮ ಲಕ್ಷ್ಮಣರು ಖಂಡಿತವಾಗಿ ಕ್ಷೇಮದಿಂದ ಇರೋರು. ನನಗನಿಸ್ತೈತಿ ನಮ್ಮ ಅಣ್ಣ ಇವರು ಲಕ್ಷ್ಮಣ ತಮ್ಮ ಅವರು ಸರಿಯಾಗಿ ಚೆನ್ನಾಗಿರ್ಬೋದು, ಆರಾಮದಿಂದ ಇರ್ಬೋದು ಅಂತ ನನಗೆ ಅನ್ನಿಸ್ತಿದೆ ಅಂತ ಹೇಳ್ತಾನೆ.
ಸದ್ಗುಣಿ ಧರ್ಮಿಷ್ಠೆ ಕೌಶಲ್ಯ ರಾಮನ ತಾಯಿ ಕ್ಷೇಮವೇ. ಧರ್ಮಿಷ್ಠ ಕೌಶಲ್ಯ ಒಬ್ಬ ಧರ್ಮಿಷ್ಠ ಹೆಣ್ಣು ಮಗಳಾಕಿ ಪತಿವ್ರತ ಹೆಣ್ಣು ಮಗಳು. ನಮಗೆ ಒಂದೊಂದು ಸಲ ಇಷ್ಟು ಖೇದನಿಸ್ತಿದೆಯಲ್ಲ. ಈಗ ಮೊನ್ನೆ ನಾನು ಪೇಪರ್ದಲ್ಲಿ ನೋಡಿದೆ, ಕೆ ಭಗವಾನ್ ಅವರು, ಪ್ರೊಫೆಸರ್ ಭಗವಾನ್ ಅವರು ರಾಮಾಯಣ ಕುರಿತು ಏನೇನೋ ಹೇಳ್ತಾರೆ. ಅವು ಯಾವ ರಾಮಾಯಣ ಓದ್ಯಾರೋ ಅವ್ರಿಗೆ ಗೊತ್ತದೋ, ಅದೆಲ್ಲ ತಾವು ಹೇಳಿದ್ದನ್ನು ತೊಗೊಂಡು ಹೋಗಿ ವಾಲ್ಮೀಕಿಯವರಿಗೆ ಕಟ್ತಾರೆ. ಅದು ಇದು ವಾಲ್ಮೀಕಿ ರಾಮಾಯಣದಲ್ಲಿ ಇದೆ. ನನಗನಿಸಿದ್ದು ವಾಲ್ಮೀಕಿ ರಾಮಾಯಣ ಅವರು ನೋಡೇ ಇಲ್ಲ. ವಾಲ್ಮೀಕಿಯವರು ಯಾವ ಭಾಷೆಯಲ್ಲಿ ಬರ್ದಾರೆ? ವಾಲ್ಮೀಕಿ ರಾಮಾಯಣ ಏನ ಅವಧ ಭಾಷೆಯಲ್ಲಿದ್ದೇನಾ, ಏನು ಭೋಜ್ಪುರಿಯಲ್ಲಿದ್ದೇನಾ, ಮಗಧಿ ಭಾಷೆಯಲ್ಲಿದ್ದೇನಾ, ಹಿಂದಿಯಲ್ಲಿದ್ದೇನಾ, ಸಂಸ್ಕೃತದಲ್ಲಿದ್ದೇನಾ, ಪಾಲಿಯಲ್ಲಿ ಬರೆದ್ರೆ? ಇವತ್ತಿನ ತನಕನೂ ಸಂಶೋಧನೆಗೆ ಅದು ಸಿಕ್ಕಿಲ್ಲ. ಇಷ್ಟೆಲ್ಲ ವಾಲ್ಮೀಕಿಯವರು ರಾಮಾಯಣ ಮನೆಯಿಂದ ಕಟ್ಟಿ ಲೋಕಗೀತೆ ಇದನ್ನು ಕಟ್ಟಿ ಹಾಡಿದ್ದಾರೆ ಅಂದ್ಕೊಂಡು, ನಂತರದವರು ತಮಗೆ ಬೇಕಾದ ಲಿಪಿಗಳನ್ನು, ಪ್ರಚಲಿತ ಲಿಪಿಗಳನ್ನು ಬಳಸಿ, ಭಾಷೆಯನ್ನು ಬಳಸಿ ಬರ್ಕೊಂತ ಬಂದಾರ. ವಾಲ್ಮೀಕಿ ಚಿಂತನೆಗಳನ್ನು ಜೀವಂತ ಇಡ್ಲಿಕ್ಕೆ ಪ್ರಯತ್ನ ಮಾಡ್ಯಾರ. ಇವರು ಹೇಳ್ತಾರೆ ವಾಲ್ಮೀಕಿ ರಾಮಾಯಣ. ಎಲ್ಲಿ ವಾಲ್ಮೀಕಿ ರಾಮಾಯಣ ಓದಿದ್ರು ಗೊತ್ತಿಲ್ಲ. ಅಲ್ಲಿ ಏನು ಹೇಳಿದ್ರು ಗೊತ್ತಾ, ಇವರ ರಾಮ ದಶರಥನಿಗೆ ಹುಟ್ಟಿಲ್ಲ ಅಂತ ಹೇಳಿಬಿಡ್ತಾರೆ. ಎಂಥ ತಪ್ಪಿದು ಇಷ್ಟಲ್ಲ, ದಶರಥಂದ ಅಲ್ಲದು. ಆ ಯಾಕೆ ಇದನ್ನು ಹೇಳ್ತಾ ಇದ್ದೇನೆಂದರೆ, ಕೈ ಕೈ ಮಹಾನ್ ಪತಿವ್ರತಿ ಯಾಕೆ, ಮಹಾನ್ ಪ್ರತಿವೃತ್ತಿಯ ಒಂದು ಕ್ಯಾರೆಕ್ಟರನ್ನು ಇವನು ಸಂಶಯದಿಂದ ನೋಡ್ತಾನೆ. ಈ ಕಾಲಘಟ್ಟದ ನಡ್ಕೊಂಡು ಆಕೆ ಪತಿವೃತ್ತಿ ಬಗ್ಗೆ ಪ್ರಶ್ನೆ ಮಾಡ್ತಾನೆ. ಇದು ಇಡೀ ಸ್ತ್ರೀ ಕುಲಕ್ಕೇ ತಲೆ ತಗ್ಗಿಸುವಂಥ ಅವಮಾನ ಮಾಡಿದಂಥ ಸ್ಟೇಟ್ಮೆಂಟ್ ಯಾರ್ದು, ಅವು ಭಗವಾನ್ರದ್ದು, ಕೆ ಭಗವಾನ್ರದ್ದು. ಯಾಕೆ ಅವರು ಆ ರೀತಿ ಕೊಡ್ತಾರೋ, ಅದರ ಏನು ಸಂತೋಷ ಅವ್ರು ಸಿಗ್ತೈತು, ಇನ್ನು ಅವರೇ ಹೇಳಬೇಕು. ಮತ್ತು ಅವರು ಎಂಥವ್ರ ಹತ್ರ, ಗೌತಮ್ ಬುದ್ಧಂದ ಒಂದು ವೇಳೆ ಅವರು ನಿಜವಾಗಿಯೂ ಗೌತಮ್ ಬುದ್ಧನ ತತ್ವಗಳನ್ನು ಓದಿದ್ರು ಅಂದ್ರೆ ಇಂಥ ಸ್ಟೇಟ್ಮೆಂಟ್ ಬರ್ತಿದ್ದಿಲ್ಲ. ಬುದ್ಧರು ಭಾಳ ಶಾಂತ ಸ್ವಭಾವದವರು, ಅಹಿಂಸಾವಾದಿಗಳವರು, ಸತ್ಯದ ಶೋಭದಲ್ಲಿ ಸತ್ಯನೇ ಅವರ ಜೀವಾಳ. ಉಸಿರಂದ್ರೆ ಸತ್ಯ ಅವ್ರದ್ದು. ಇವರು ಅಸತ್ಯಗಳನ್ನು ನುಡ್ಕೊತ ಹೋಗ್ತಾರೆ. ಇವರು ಮನೆಗಳೊಳಗೆ ನೋಡ್ಬೇಕಾರೆ ಗೌತಮ್ ಬುದ್ಧನ ಫೋಟೋ ಇರ್ತದೆ. ಇವರು ಅದೊಂದು ಭ್ರಮೆಯಲ್ಲಿದ್ದಾರೆ. ಇವರು ಬುದ್ಧಂದು ತತ್ವಗಳನ್ನು ಸರಿಯಾಗಿ ಓದ್ಯಾರೋ ಅರ್ಥ ಮಾಡ್ಕೊಂಡಾರೋ ಗೊತ್ತಿಲ್ಲ. ಒಂದು ವೇಳೆ ಸರಿಯಾಗಿ ಓದ್ಕೊಂಡು ಅರ್ಥ ಮಾಡಿದರೆ ಈ ರೀತಿಯಾಗಿ ಅವರು ಇಂತಹ ಅಸಂಬದ್ಧ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಿಲ್ಲ, ಸಮಾಜದಲ್ಲಿ ಇಂಥದೊಂದು ಗೊಂದಲ ಸೃಷ್ಟಿ ಮಾಡ್ತಿದ್ದಿಲ್ಲ. ಈಗ ಮೊನ್ನೆ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಏನಿದೆ, ಅದು ಹೆಣ್ಣು ಮಕ್ಕಳ ಒಂದು ಚಾರಿತ್ರ್ಯವನ್ನು, ಹೆಣ್ಣು ಮಕ್ಕಳ ಒಂದು ಇದನ್ನೇ ಪ್ರಶ್ನೆ ಮಾಡುವಂಥದ್ದಿದೆ. ಅದು ಇಡೀ ಹೆಣ್ಣು ಮಕ್ಕಳನ್ನು ತಲೆ ತಗ್ಗಿಸುವಂಥ ಅವರ ಸ್ಟೇಟ್ಮೆಂಟ್. ಇಲ್ಲಿ ನೋಡಿ, ಒಬ್ಬ ಪತಿನಿಷ್ಠೆ ಇದ್ದಂತಹ ಧರ್ಮಿಷ್ಠ ಹೆಣ್ಮಗಳು ಯಾರು? ಕೌಶಲ್ಯ. ಕೌಶಲ್ಯ ತಾಯಿ ಬಗ್ಗೆ ಭರತ ಕೇಳ್ತಾನೆ, ನನ್ನ ತಾಯಿ ಸುಖವಾಗಿದ್ದಾಳ ಅಂತ ಕೇಳ್ತಾನೆ. ಮುಂದುವರೆದು, ಸ್ವಪ್ರೇಮಿ ತಾನೇ ಬುದ್ಧಿವಳಂತ ನಡುವ ಸಿಟ್ಟಿನ ಸ್ವಭಾವದ ನನ್ನ ತಾಯಿ ಕೈಕಿ ಏನಾದರೂ ನನಗೆ ಹೇಳಿರ್ಬೋದು. ನೋಡಿ, ಅವ್ರ ತಾಯಿ ಸ್ವಭಾವ ಮಗನಿಗೆ ಗೊತ್ತಿರ್ತಿದೆ. ಕೈ ಸ್ವಭಾವ ಹೇಗಿದೆ, ತನಗೆ ಜನ್ಮ ಕೊಟ್ಟಂಥ ತನ್ನ ತಾಯಿ ಕೈ ಸ್ವಭಾವ ಹೇಗಿದೆ ಅಲ್ಲಿ ಹೇಳ್ತಾನೆ. ಸ್ವಪ್ರೇಮಿ, ಸೆಲ್ಫ್ ಹೇಗೋ ಇದೆ ಆಕೆಗೆ, ತನ್ನನ್ನು ತಾನೇ ಪ್ರೀತಿ ಮಾಡಿ, ನನ್ನ ಹಂಗೆ ಯಾರು, ನನ್ನಷ್ಟು ಬುದ್ಧಿವಂತರು ಯಾರಿಲ್ಲ, ನನ್ನಷ್ಟು ಸುಂದರರು ಯಾರಿಲ್ಲ, ನನಗೆ ಯಾರೂ ಇಲ್ಲ ಅನ್ನುವಂಥ ಜನ ಇದೆ ಭಗವಾನ್ ಅಂಥ ಜನ. ನಾನೇ ಬುದ್ಧಿವಂತ ಅಂತ ತಿಳಿದಾರೆ, ನಾನೇ ಎಲ್ಲ ವಾಲ್ಮೀಕಿ ರಾಮಾಯಣ ಓದೇನು ಅಂತ ತಿಳಿದಾರೆ ಅವರು ಅಂಥ ಸ್ಟೇಟ್ಮೆಂಟ್. ಅವ್ರು ಒಂದೇ ಅಲ್ಲ, ಭಾಳಷ್ಟು ಸ್ಟೇಟ್ಮೆಂಟ್ಗಳು ಇದೇ ರೀತಿಯಾಗಿ ಬರ್ತಾವರು. ಮುಂದೆ ತಾನೇ ಬುದ್ಧಿವಂತರನ್ನುವ ನಾನಾ ಬುದ್ಧಿವಂತ ಅಂತ ಹೇಳ್ತಾಳೆ ಕೈ ನಮ್ಮ ಭಗವಾನ್ರ ಜೊತೆ ಭಗವಾನರು ಹಂಗೆ ಮಾತಾಡ್ತಾರೆ. ಸಿಟ್ಟಿನ ಸ್ವಭಾವ ಆಕಿದೆ, ಯಾವಾಗಲೂ ಸಿಟ್ಟು ಮೂಗು ಮ್ಯಾಗ ಇರ್ತದೆ. ನನ್ನ ತಾಯಿ ಕೈ ಏನಾದರೂ ನನಗೆ ಹೇಳಿ, ನನ್ನ ತಾಯಿ ನನಗೆ ಏನಾದರೂ ಹೇಳಿದಾಳ ಅಂತ ಹೇಳಿ ಭರತ ಈ ಅಯೋಧ್ಯ ರಾಜದೂತರನ್ನ ಪ್ರಶ್ನೆ ಮಾಡ್ತಾನೆ. ಅವನ ಪ್ರಶ್ನೆಗೆ ಅವರು ಏನೊಂದು ಉತ್ತರ ಕೊಡ್ತಾರೆ, ಮುಂದೆ ಏನು ಬೆಳವಣಿಗೆ ಆಗ್ತಿದೆ ಅನ್ನೋದನ್ನು, ಮತ್ತು ವಾಲ್ಮೀಕಿಯವರು ಎಂಥ ಆಲೋಚನೆಗಳನ್ನು ಹಂಚಿಕೊಂಡಾರ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಆ ವಿಚಾರಗಳನ್ನು ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.